Hi friends, welcome to Classic Education YouTube channel. I am Rupaksh. So, ivattu na ondu video dalli nam en discuss martidivi appa andre one nation one ration ant heli. So, yen idu one nation one ration card scheme andre. So, nodri COVID-19 bandaga baala janige effect aitu, but most effect agide yarigappa andre migrants. So, enagutte andre migrants ge bere bere rajyagalinda bandirtare. So, migrants andre valasigaru. So, yarappa andre ಈಗ ಲೇಬರ್ಸ್ ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್, ನಮ್ಮ ರಾಜ್ಯಕ್ಕೆ ಉತ್ತರ ಪ್ರದೇಶದಿಂದ ವಲಸೆ ಬಂದಿರ್ತಾರೆ. ಯಾರು ಕೆಲಸ ಮಾಡೋಕ್ಕೆ ಲೇಬರ್ಸ್ ಬಂದಿರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದರೆ COVID-19 ಟೈಮಲ್ಲಿ ಇಲ್ಲಿಂದ ಅಲ್ಲಿವರೆಗೂ ನಡ್ಕೊಂಡೋದ್ರು. ಅವ್ರಿಗೇನಾಯ್ತಪ್ಪ ಅಂದರೆ ಆ ಟೈಮಲ್ಲಿ ಫುಡ್ ಸಿಗಲಿಲ್ಲ, ಸರಿಯಾಗಿ ಫುಡ್ ಸಿಗಲಿಲ್ಲ, ವಾಟರ್ ಸಿಗಲಿಲ್ಲ, ನೀರು ಸಿಗಲಿಲ್ಲ, ಆಮೇಲೆ ಶೆಲ್ಟರ್ ಸಿಗಲಿಲ್ಲ. ಹಾಗಾಗಿ ಸಮಸ್ಯೆ ಆಯಿತು. ಸೊ ಇದನ್ನು ಪರಿಗಣ್ಣಂಥ ಕೇಂದ್ರ ಸರ್ಕಾರ ಏನು ಮಾಡ್ತಂದರೆ, ಸೊ ಇನ್ಮೇಲೆ ನಾವೇನು ಮಾಡೋಣ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಮಾಡೋಣ ಅಂತ. ಸೊ ಏನಿದು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂದರೆ, ಸೊ ನೋಡಿರಿ ಇವಾಗ ಏನು ಸಿಸ್ಟಮ್ ಇದೆ ಅಂದರೆ, ಸೊ ನಾವೇನಾದರೂ ರೇಷನ್ ತೊಗೋಬೇಕಾದ್ರೆ ನಮಗೆ ಪರ್ಟಿಕ್ಯುಲರ್ ಅಂಗಡಿಗೆ ಹೇಳಿರ್ತಾರೆ ಅಥವಾ ಫೇರ್ ಶಾಪಿಗೆ ಹೇಳಿರ್ತಾರೆ. ಅಲ್ಲಿ ಹೋಗಿ ನಾವೇನು ಮಾಡ್ಬೇಕಪ್ಪ ಅಂದರೆ ರೇಷನ್ ತೊಗೋಬೇಕಾಗತ್ತೆ. ಬಟ್ ಈ ಸ್ಕೀಮ್ ಬಂದಮೇಲೆ ಏನಾಗುತ್ತಂದರೆ, ನೀವು ರೇಷನ್ನ ಅದೇ ಅಂಗಡೀಲಿ ತೊಗೋಬೇಕಂತಿಲ್ಲ, ನೀವು ಬೇರೆ ಯಾವುದಾದ್ರೂ ಮೂಲೆಯಲ್ಲಿ ತೊಗೋಬೋದು. ಸೊ ನೋಡಿರಿ, ಒಬ್ಬ ವ್ಯಕ್ತಿ ಉತ್ತರ ಪ್ರದೇಶದಲ್ಲಿದ್ದ, ಅವನು ಕರ್ನಾಟಕಕ್ಕೆ ಬಂದ ಅಂದರೆ ಅವನು ಅದೇ ರೇಷನ್ ಕಾರ್ಡ್ ಯೂಸ್ ಮಾಡ್ಕೊಂಡು ಏನು ಮಾಡ್ಬೋದಪ್ಪ ಅಂದರೆ ಕರ್ನಾಟಕದಲ್ಲಿ ರೇಷನನ್ನು ತೊಗೋಬಹುದು. ಅದಕ್ಕೆ ಅವ್ರು ಏನು ಹೆಸರಿಟ್ಟಿದ್ದಾರೆ ಅಂದರೆ ಒಂದು ದೇಶ ಒಂದು ರೇಷನ್ ಕಾರ್ಡ್ ಅಥವಾ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಅಂತ ಇಟ್ಟಿದ್ದಾರೆ. ಹಾಗಾದರೆ ಈ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಇದೆಯಲ್ಲ, ಇದು ಯಾವಾಗ ಲಾಂಚ್ ಆಯಿತಪ್ಪ ಅಂದರೆ 2018 ಲಾಂಚ್ ಆಯಿತು. ಸೊ ಇದನ್ನು ಯಾರು ಲಾಂಚ್ ಮಾಡಿದ್ರಂದರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ನೋಡಿರಿ, ನಿಮಗೆ ಕ್ವಶನ್ ಕೇಳ್ಬೋದು ಎಕ್ಸಾಮಿನೇಷನಲ್ಲಿ, ಈ ಸ್ಕೀಮ್ ಯಾವಾಗ ಲಾಂಚ್ ಆಯ್ತಂದರೆ 2018 ಲಾಂಚ್ ಮಾಡಿದರು. ಯಾರು ಲಾಂಚ್ ಮಾಡಿದ್ರು ಅಂದರೆ ಮಿನಿಸ್ಟ್ರಿ ಆಫ್ ಕನ್ಸ್ಯೂಮರ್ ಅಫೇರ್ಸ್ ಫುಡ್ ಆ್ಯಂಡ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ಇವ್ರು ಏನು ಮಾಡಿದ್ರಪ್ಪ ಅಂದರೆ ಇದನ್ನು ಲಾಂಚ್ ಮಾಡಿದರು. ಸೊ ಇದನ್ನು ಲಾಂಚ್ ಮಾಡಿದಾಗ ಅವರು ಪೈಲಟ್ ಪ್ರೊಜೆಕ್ಟ್ ಅಂತಂದರೆ, ಅಂದರೆ ಫಸ್ಟ್ ಒಂದು ನಾವೇನು ಟೆಸ್ಟ್ ಮಾಡ್ತೀವಲ್ಲ ಅದಕ್ಕೆ ನಾವೇನಂತ ಕರಿತೀವಿ ಅಂದರೆ ಪೈಲಟ್ ಪ್ರೊಜೆಕ್ಟ್ನ ಅಂತ ಕರಿತೀವಿ. ಅವಾಗ ಎಷ್ಟು ಸ್ಟೇಟ್ನ ಇನ್ಕ್ಲೂಡ್ ಮಾಡಿದ್ರಪ್ಪ ಅಂದರೆ 4 ರಾಜ್ಯಗಳನ್ನು ಇನ್ಕ್ಲೂಡ್ ಮಾಡಿದರು. ಸೊ ನೋಡಿರಿ, ಫಸ್ಟ್ ಈ ಸ್ಕೀಮ್ ತಂದಾಗ ಅವ್ರೇನು ಮಾಡಿದ್ರು ಅಂದರೆ, ಒಂದು 4 ರಾಜ್ಯದಲ್ಲಿ ನಾವು ಇದನ್ನೇನು ಮಾಡೋಣ, ಪೈಲಟ್ ಪ್ರಾಜೆಕ್ಟ್ ಅಥವಾ ಟೆಸ್ಟ್ ಕೇಸಾಗಿ ಸ್ಟಡಿ ಮಾಡೋಣ, ಅಲ್ಲಿ ಏನಾದರೂ ಚೆನ್ನಾಗಿ ಇಂಪ್ಲಿಮೆಂಟ್ ಆದರೆ ಎಂಟೈರ್ ನೇಷನ್ಗೆ ಇಂಪ್ಲಿಮೆಂಟ್ ಮಾಡೋಣ ಅಂತ ಹೇಳಿದರು. ಸೊ ಈಗ ಆಲ್ರೆಡಿ ಏನಪ್ಪ ಅಂದರೆ 31 ರಾಜ್ಯಗಳು ಅಥವಾ ಯೂನಿಯನ್ ಟೆರಿಟರಿಗಳು ಈ ಸ್ಕೀಮ್ನ ಅಪ್ರೂವಲ್ ಮಾಡಿದೆ. ಅಂದರೆ ಅವು ಆಲ್ರೆಡಿ ಪ್ರೊಸೆಸ್ ಮಾಡಿದೆ. ಎಷ್ಟು ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಇದನ್ನು ಪ್ರೊಸೆಸ್ ಮಾಡಿದೆಯಪ್ಪ ಅಂದರೆ 31 ರಾಜ್ಯಗಳು ಮತ್ತು ಯೂನಿಯನ್ ಟೆರಿಟರಿಗಳು ಇನ್ನು ಆಲ್ರೆಡಿ ಪ್ರೊಸೆಸ್ ಮಾಡಿದೆ. ಇವನ್ನೇನು ನಾವು ಅಡಾಪ್ಟ್ ಮಾಡ್ಕೋಬೇಕು ಅಷ್ಟೇ. ಸೊ ಹಾಗಾದರೆ ಈಗ ನೋಡಿರಿ, ಈ ಒನ್ ನೇಷನ್ ಒನ್ ರೇಷನ್ಸ್ ಕಾರ್ಡ್ ಸ್ಕೀಮ್ ಇದೆಯಲ್ಲ, ಇದನ್ನು ಯಾವ ಥರ ಕೊಡ್ತಾರೆ ಅಂದರೆ, ಸೊ ಏನು ಮಾಡ್ಬೇಕಪ್ಪ ಅಂದರೆ ಇಲ್ಲಿ ಬೆನಿಫಿಷಿಯರ್ಸು ಯಾರು ಬೆನಿಫಿಷಿಯರ್ಸ್ ಇರ್ತಾರಲ್ಲ, ಫಲಾನುಭವಿಗಳು, ಕನ್ನಡದಲ್ಲಿ ಹೇಳೋದಾದರೆ ಫಲಾನುಭವಿಗಳು, ಅವ್ರೇನು ಮಾಡ್ಬೇಕಂದ್ರೆ ಅವರ ರೇಷನ್ ಕಾರ್ಡಿಗೆ ಏನು ಮಾಡಬೇಕಪ್ಪ ಅಂದರೆ ಆಧಾರ್ ನಂಬರ್ ಲಿಂಕ್ ಮಾಡಬೇಕಾಗತ್ತೆ. ಸೊ ಏನು ಲಿಂಕ್ ಮಾಡಬೇಕಾಗತ್ತೆ? ಆಧಾರ್ ನಂಬರನ್ನು ಲಿಂಕ್ ಮಾಡಬೇಕಾಗತ್ತೆ. ಜೊತೆಗೆ ಏನು ಮಾಡ್ತಾರಪ್ಪ ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಅಥವಾ ಫುಡ್ ಫೇರ್ ಶಾಪ್ಸ್ ಇರುತ್ತಲ್ಲ, ಅಲ್ಲಿ ಏನು ಮಾಡ್ತಾರೆ ಅಂದರೆ EPOS ಅನ್ನೋ ಮಷಿನ್ನ ಇನ್ಸ್ಟಾಲ್ ಮಾಡ್ತಾರೆ. ಸೊ ನೋಡಿರಿ, EPOS ಅಂದರೆ ಏನಪ್ಪ ಅಂದರೆ ಫೇರ್ ಶಾಪ್ ಏನು ಮಷಿನ್ನ ಇನ್ಸ್ಟಾಲ್ ಮಾಡ್ತಾರೆ ಅಂದರೆ EPOS ಮಷಿನ್ನ ಇನ್ಸ್ಟಾಲ್ ಮಾಡ್ತಾರೆ. ಹಾಗಾದರೆ ಇದು EPOS ಮಷಿನ್ ಏನಂದರೆ, ಸೊ ನೋಡಿರಿ, ನಾವು ಭಾಳ ಜನ ಏನು ಮಾಡಿರ್ತೀವಿ ಅಂದರೆ ಸೂಪರ್ ಮಾರ್ಕೆಟಿಗೆ ಹೋಗಿರ್ತೀವಿ. ಸೊ ಯಾವುದೇ ಸೂಪರ್ ಮಾರ್ಕೆಟ್ ಇರ್ಬೋದು, ಮೋರ್ ಇರ್ಬೋದು, ರಿಲಯನ್ಸ್ ಫ್ರೆಶ್ ಇರ್ಬೋದು, ಯಾವುದೇ ಸೂಪರ್ ಮಾರ್ಕೆಟ್ ಇರ್ಬೋದು, ಅಲ್ಲಿ EPOS ಅಂದರೆ ಈ ಪಾಯಿಂಟ್ ಆಫ್ ಸೇಲ್ ಅಂತೇಳಿ. ಸೊ ಈ ಪಾಯಿಂಟ್ ಆಫ್ ಸೇಲ್ ಏನಪ್ಪ ಅಂದರೆ, ಸೊ ನೋಡಿರಿ, ನಾನು ನಿಮಗೆ ಡೈಗ್ರಾಮ್ ಮುಖಾಂತರ ತೋರಿಸ್ತೀನಿ. ಇದು ಏನಪ್ಪ ಅಂದರೆ ಈ ಪಾಯಿಂಟ್ ಆಫ್ ಸೇಲ್ ಇದೊಂಥರ ಏನಂದರೆ, ನಮ್ಮ ಹಳೆಯ ಕಾಲದಲ್ಲಿ ಅಂಗಡಿಗೆ ಒಬ್ಬರು ಅಕೌಂಟೆಂಟ್ ಇರ್ತಿದ್ರಲ್ಲ, ಆ ಥರದ ಸಿಸ್ಟಮಿಗೆ ಅವ್ರು ಏನು ಮಾಡಿದ್ರು ಅಂದರೆ ಈ ಪಾಯಿಂಟ್ ಆಫ್ ಸೇಲ್ ಅಂತ ಮಾಡಿದ್ದಾರೆ. ಸೊ ಇಲ್ಲಿ ಯಾಕೆ ಈ ಪಾಯಿಂಟ್ ಆಫ್ ಸೇಲ್ ಅಂದರೆ, ಇದು ನಡೆಯೋದೇನಪ್ಪ ಅಂದರೆ ಕರೆಂಟ್ ಮೇಲೆ, ಹಾಗಾಗಿ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್. ಹಾಗಾದರೆ ಇದ್ರ ಕೆಲಸ ಏನಂದರೆ, ಸೊ ನೋಡಿರಿ, ನಿಮಗೆ ಈ ಎಕ್ಸಾಮಿನೇಷನಲ್ಲಿ ಓದ್ತಿದ್ರೆ ನೀವು ಭಾಳ ಯಾವ ಥರ ನೆನ್ಪಿಟ್ಕೋಬೋದು ಅಂದರೆ, ಕಂಪ್ಯಾರಿಸನ್ ಮಾಡೋದ್ರ ಮೂಲಕ ನೆನ್ಪಿಟ್ಕೋಬೋದು. ಒಂದಕ್ಕೊಂದು ಥಿಂಗ್ಸ್ನ ಕಂಪ್ಯಾರಿಸನ್ ಮಾಡಿದರೆ ನಿಮಗೆ ಬೇಗ ನೆನ್ಪುಳಿಯುತ್ತೆ. ಸೊ ಹಾಗಾದರೆ ಈ POSನ ನೀವು ಯಾವ ಥರ ಕಂಪ್ಯಾರಿಸನ್ ಮಾಡ್ಬೋದು ಅಂದರೆ, ಹಳೆಯ ನಮ್ಮ ಗೋಡೌನಲ್ಲಿ ಏನು ಇರ್ತಿದ್ರು ಅಂದರೆ, ಒಬ್ಬರು ಅಕೌಂಟೆಂಟ್ ಅಂತ ಇರ್ತಿದ್ರು. ಸೊ ಈ ಅಕೌಂಟೆಂಟ್ ಕೆಲಸ ಏನಪ್ಪ ಅಂದರೆ,
ಎಷ್ಟು ಗೋಡೌನ್ ಬರುತ್ತೆ, ಎಷ್ಟು ದಾಸ್ತಾನು ಬರುತ್ತೆ, ಅದ್ರ ಲೆಕ್ಕ ಎಷ್ಟು, ಈಗ ಎಷ್ಟು ದಾಸ್ತಾನು ಸ್ಟಾಕ್ ಇದೆ, ಎಷ್ಟು ಹೊರಗೋಯ್ತು, ಸೊ ಎಷ್ಟು ಬಂತು, ಆಮೇಲೆ ಎಷ್ಟು ಸ್ಟಾಕ್ ಇದೆ, ಆಮೇಲೆ ಎಷ್ಟು ಹೋಯಿತು, ಈ ಲೆಕ್ಕನ ಅವ್ರು ಏನು ಮಾಡ್ತಿದ್ರು ಅಂದರೆ ಇಡ್ತಿದ್ರು. ಅದಕ್ಕೆ ಅವ್ರನ್ನ ಏನಂತ ಕರಿತಿದ್ರು, ಅಕೌಂಟೆಂಟ್ ಅಂತ ಕರಿತಿದ್ರು. ಇಲ್ಲಿ ಕೂಡ ಏನಾಗ್ತಿದೆ ಅಂದರೆ ಇದು ಕೂಡ ಅದೇ ಕೆಲಸ ಮಾಡುತ್ತೆ. ಸೊ ನೋಡಿರಿ, ನೀವು ಸೂಪರ್ ಮಾರ್ಕೆಟ್ಗೆ ಹೋದಾಗ ಏನು ಮಾಡ್ತೀರಿ ಅಂದರೆ ಫಸ್ಟ್ ಎಲ್ಲ ಪ್ರಾಡಕ್ಟ್ಸ್ನ ತೊಗೊಂಬರ್ತೀರ. ತೊಗೊಂಬಂದಮೇಲೆ ಬಾರ್ಕೋಡ್ ಇರುತ್ತೆ, ಬಾರ್ಕೋಡ್ ಸ್ಕ್ಯಾನ್ ಮಾಡಿ ನೀವು ಏನು ಪ್ರಾಡಕ್ಟ್ಸ್ ತೊಗೊಂಡಿದ್ದೀರ ಅನ್ನೋದು ಹೇಳ್ತಾರೆ. ಹೇಳಿದ್ಮೇಲೆ ಏನು ಮಾಡ್ತಾರೆ ಅಂದರೆ ನಿಮಗೆ ಒಂದು ಬಿಲ್ ಬರುತ್ತೆ. ಸೊ ಇಲ್ಲಿ ನೋಡಿರಿ, ಆ ಬಿಲ್ ಪ್ರಿಂಟ್ ಆದಮೇಲೆ ನೀವು ಅಮೌಂಟ್ ಪೇಯ್ ಮಾಡಿದ್ಮೇಲೆ ಅಮೌಂಟ್ನ ಮಷಿನಲ್ಲಿ ಹಾಕಿ ಎಂಟ್ರ್ ಹೊಡೆದ್ಮೇಲೆ ಮಾತ್ರ ಏನಪ್ಪ ಅಂದರೆ ಅವ್ರದ್ದೇನು ಗಲ್ಲಾ ಪೆಟ್ಟಿಗೆ ಇರುತ್ತಲ್ಲ ಅದು ಓಪನ್ ಆಗುತ್ತೆ. ಅಂದರೆ ಇದರ ಅರ್ಥ ಏನಂದರೆ ಇಷ್ಟು ದಿನ ನಾವೇನು ಮಾಡ್ತಿದ್ವಿ, ಮ್ಯಾನ್ಯುವಲ್ ಆಗಿ ಎಷ್ಟು ದಾಸ್ತಾನು ಬಂತು ಅನ್ನೋದನ್ನು ರೆಕಾರ್ಡ್ ಮಾಡಿ ಕಳಿಸ್ತಿದ್ವಿ. ಅವಾಗ ಏನಾಕಿತ್ತು ಅಂದರೆ ಲೆಕ್ಕದಲ್ಲಿ ವೇರಿಯೇಷನ್ಸ್ ಆಗಿ ಕಳ್ಳತನ ನಡೀತಿತ್ತು ಅಂತ ಹೇಳ್ತಾರೆ. ಅಂದರೆ ಕರೆಕ್ಟಾಗಿ ನಮಗೆ ಲೆಕ್ಕ ಸಿಗ್ತಿದ್ದಿಲ್ಲ. ಸೊ ಇದನ್ನು ತಪ್ಪಿಸೋದಕ್ಕೆ ಗೌರ್ಮೆಂಟ್ ಅವ್ರು ಏನು ಮಾಡಿದ್ದು ಅಂದರೆ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲನ್ನು ಮಾಡಿದ್ದಾರೆ. ಯಾಕೆ ಎಲೆಕ್ಟ್ರಾನಿಕ್ ಪಾಯಿಂಟ್ ಆಫ್ ಸೇಲ್ ಅಂದರೆ, ಫಸ್ಟ್ ಆಫ್ ಆಲ್ ನೀವೇನು ಗೋಡೌನಿಗೆ ದಾಸ್ತಾನು ಕಳಿಸ್ತಿರ್ತಿರಲ್ಲ, ಅವಾಗ ಅದೇನು ಮಾಡುತ್ತೆ ಅಂದರೆ ಎಷ್ಟು ಬಂದಿದೆ ಅಂತ ರೆಕಾರ್ಡ್ ಮಾಡುತ್ತೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, ಇವಾಗ ನಾವೇನು ಮಾಡ್ತಿದ್ವಿ ಅಂದರೆ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರೋದ್ರಿಂದ ಬೇರೆ ಬೆನಿಫಿಷರ್ಸು ಅದರ ಬೆನಿಫಿಟ್ ತೊಗೊಳೋಕ್ಕಾಗಲ್ಲ. ಯಾಕಂದರೆ ಯಾರ್ದು ಬಯೋಮೆಟ್ರಿಕ್ ಇದೆ ಅವ್ರು ಮಾತ್ರ ಏನು ಮಾಡ್ಬೋದಪ್ಪ ಅಂದರೆ ಆ ಬೆನಿಫಿಟನ್ನು ತೊಗೋಬೋದಾಗಿದೆ. ಬೇರೆಯವ್ರ ಕಡೆಯಿಂದ ಈ ಬೆನಿಫಿಟ್ ತೊಗೊಳೋಕ್ಕಾಗಲ್ಲ. ಹಾಗಾಗಿ ಯಾರು ಜೆನ್ಯೂನ್ ಬೆನಿಫಿಷರ್ಸ್ ಇರ್ತಾರೆ ಅವ್ರು ಮಾತ್ರ ಏನು ಮಾಡ್ಬೋದು ಅಂದರೆ ಈ ಫಲಾನುಭವತೆನ ಪಡಿಬೋದಾಗಿದೆ. ಹಾಗಾಗಿ ಏನಾಗುತ್ತೆ ಅಂದರೆ ಜೆನ್ಯೂನ್ ಏನು ಬೆನಿಫಿಷರ್ಸ್ ಇರ್ತಾರಲ್ಲ ಅವ್ರು ಮಾತ್ರ ತೊಗೊಳ್ತಾರೆ. ಇನ್ನು ಮಿಕ್ಕುಳಿದಂಥ ಸ್ಟಾಕ್ ಏನಪ್ಪ ಅಂದರೆ ಕಂಪ್ಯೂಟರಲ್ಲೇ ರೆಕಾರ್ಡ್ ಇರುತ್ತೆ. ಅವಾಗ ನಾವೇನಂದರೆ ಈಸಿಯಾಗಿ ಟ್ಯಾಲಿ ಮಾಡ್ಬೋದು ಎಷ್ಟು ಸ್ಟಾಕ್ ಇಲ್ಲಿದೆ ಮತ್ತು ಎಷ್ಟು ಸ್ಟಾಕ್ ನಮ್ಮ ಗೋಡೌನಲ್ಲಿದೆ ಅಂತ. ಹೀಗೆ ಮಾಡೋದ್ರಿಂದ ಏನಪ್ಪ ಅಂದರೆ ನಾವು ಕರಪ್ಷನನ್ನು ಕಡಿಮೆ ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡಿದ್ರೆ ಈ ಪಾಯಿಂಟ್ ಆಫ್ ಸೇಲ್ ಅಂತೇಳಿ ಮಾಡಿದ್ದಾರೆ. ಸೊ ನೋಡಿರಿ, ನಿಮಗೆ ಎಕ್ಸಾಮಿನೇಷನಲ್ಲಿ ಏನು ಈ ಪಾಯಿಂಟ್ ಆಫ್ ಸೇಲ್ ಅಂತ ಕೇಳಿದರೆ, ಯಾರಾದರೂ ಒಂದ್ಸರಿ ಸೂಪರ್ ಮಾರ್ಕೆಟ್ಗೆ ಹೋಗಿದ್ರೆ ಅಥವಾ ನೆಕ್ಸ್ಟ್ ಹೋಗೋರು ಪ್ಲ್ಯಾನ್ ಇದ್ದರೆ ಅಲ್ಲೇನು ಈ ಥರ ಮಷಿನ್ ಇರುತ್ತಲ್ಲ ಅದನ್ನ ಒಂದ್ಸರಿ ಅಬ್ಸರ್ವೇಷನ್ ಮಾಡಿರಿ. ಸೊ ಫಸ್ಟ್ ಏನು ಮಾಡ್ತಾರೆ ಆಮೇಲೆ ಏನು ಮಾಡ್ತಾರೆ ಅಂತ, ಅವಾಗ ನಿಮ್ಗೆ ಏನಂದರೆ ಈ ಪಾಯಿಂಟ್ ಆಫ್ ಸೇಲು ಭಾಳ ಬೇಗ ಅರ್ಥ ಆಗುತ್ತೆ. ಸೊ ನೋಡಿರಿ, ಹಾಗಾದರೆ ಈ ಎಲ್ಲ ಏನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಇದೆಯಲ್ಲ, ಇದನ್ನು ಯಾವ ಪೋರ್ಟಲ್ ರೆಕಾರ್ಡ್ ಮಾಡುತ್ತೆ, ಎಷ್ಟು ಬಂತು ಎಷ್ಟು ಹೋಯ್ತು ಅಂದರೆ IMPDS ಅನ್ನೋ ಪೋರ್ಟಲ್ಲು ಇದನ್ನು ರೆಕಾರ್ಡ್ ಮಾಡುತ್ತೆ. ಸೊ ಇದೇನು IMPDS ಅಂದರೆ ಇಂಟಿಗ್ರೇಟೆಡ್ ಮ್ಯಾನೇಜ್ಮೆಂಟ್ ಆಫ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್. ಸೊ ಈ ಪೋರ್ಟಲ್ ಏನು ಮಾಡುತ್ತಪ್ಪ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಸ್ಗೆ ಏನು ರೆಕಾರ್ಡ್ಸ್ ಇದೆಯಲ್ಲ ಅದನ್ನೆಲ್ಲ ಏನು ಮಾಡುತ್ತೆ ಅಂದರೆ ಕಲೆಕ್ಟ್ ಮಾಡುತ್ತೆ. ಸೊ ನೋಡಿರಿ, ಎಕ್ಸಾಮಿನೇಷನಲ್ಲಿ ನಿಮಗೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ಸ್ ಸ್ಕೀಮ್ದು ಯಾರು ಡಾಟಾ ಕಲೆಕ್ಟ್ ಮಾಡ್ತಾರೆ ಅಂದರೆ IMPDS ಪೋರ್ಟಲ್ ಅವರು ಕಲೆಕ್ಟ್ ಮಾಡ್ತಾರೆ ಅಂತ ಹೇಳಬೇಕಾಗುತ್ತೆ. ಸೊ ಹಾಗಾದರೆ ಈಗ ನಾವೇನು ನೋಡಿದ್ವಿ, ಇದರದ್ದು ಅಡ್ವಾಂಟೇಜಸ್ ಏನಂತ ನೋಡಿದ್ವಿ. ಅದ್ರ ತರನಾಗಿ ಇನ್ನೂ ಕೂಡ ಕೆಲವೊಂದಿಷ್ಟು ಬೆನಿಫಿಟ್ಸ್ ಇದೆ. ಏನು ಬೆನಿಫಿಟ್ಸ್ ಇದೆ ಅಂತ ನೋಡ್ಕೊಂಬರೋಣ. ಸೊ ನೋಡಿರಿ, ಫಸ್ಟ್ ಏನು ಬೆನಿಫಿಟ್ಸ್ ಅಂದರೆ ಎನೇಬ್ಲಿಂಗ್ ರೈಟ್ ಟು ಫುಡ್. ಸೊ ನಾನು ಆಗಲೇ ಹೇಳ್ದಂಗೆ ಎನೇಬ್ಲಿಂಗ್ ರೈಟ್ ಟು ಫುಡ್ ಅಂದರೆ ಏನಪ್ಪ ಅಂದರೆ, ಈಗ ಒಬ್ಬ ಪರ್ಸನ್ ಏನು ಮಾಡ್ತಿರ್ತಾನೆ ಅಂದರೆ ಒಂದು ಪರ್ಟಿಕ್ಯುಲರ್ ಫೇರ್ ಶಾಪಲ್ಲಿ ಹೋಗಿ ಏನು ಮಾಡ್ತಿರ್ತಾನೆ ಅಂದರೆ ರೇಷನ್ನ ತೊಗೋತಿರ್ತಾನೆ. ಅವನೇನು ಮಾಡ್ದ ಅಂದರೆ ಆ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೆ ಬಂದ. ಆಗ ಅವನಿಗೆ ಏನಾಗುತ್ತೆ ಅಂದರೆ ಅಲ್ಲಿ ಅವನಿಗೆ ರೇಷನ್ ಸಿಗೋಲ್ಲ. ಅವನಿಗೆ ಈಗಿರೋ ಸಿಸ್ಟಮಲ್ಲಿ ರೇಷನ್ ಸಿಗಬೇಕಂದ್ರೆ ಏನು ಮಾಡಬೇಕಂದ್ರೆ ಅವ್ನು ಮತ್ತೆ ಹೊಸ ಅಪ್ಲಿಕೇಶನ್ ಹಾಕಿ ರೇಷನ್ ಕಾರ್ಡ್ನ ತೊಗೋಬೇಕಾಗುತ್ತೆ. ಬಟ್ ಈಗ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಮಾಡೋದ್ರಿಂದ ಒಬ್ಬ ಮನುಷ್ಯ ಉತ್ತರ ಪ್ರದೇಶದಲ್ಲಿದ್ದ, ಉತ್ತರ ಪ್ರದೇಶದಿಂದ ಅವ್ರು ಏನು ಮಾಡ್ತಾರೆ ಕೆಲಸಕ್ಕೆ ಕರ್ನಾಟಕಕ್ಕೆ ಬಂದರೆ ಕೂಡ ಇಲ್ಲಿ ಅವರು ಅದೇ ಕಾರ್ಡ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದರೆ ರೇಷನ್ ತೊಗೋಬೋದು. ಮುಂಚೆ ಏನಾಕಿತ್ತಂದರೆ ಉತ್ತರ ಪ್ರದೇಶದಿಂದ ಬಂದ ವ್ಯಕ್ತಿ ಇಲ್ಲಿ ರೇಷನ್ ತೊಗೋಬೇಕಂದ್ರೆ ಹೊಸದಾಗಿ ಏನು ಮಾಡಬೇಕಿತ್ತಪ್ಪ ಅಂದರೆ ಅಪ್ಲಿಕೇಶನ್ ಹಾಕಬೇಕಿತ್ತು ರೇಷನ್ ಕಾರ್ಡಿಗೆ. ಬಟ್ ಈಗೇನಾಗ್ತಿದೆ ಅಂದರೆ ಆ ಪ್ರೊಸೆಸ್ ಇಲ್ಲ, ಯಾಕಂದರೆ ನಾವು ಆಲ್ರೆಡಿ ಏನು ಮಾಡಿದ್ವಿ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ನ ಅಪ್ಲೈ ಮಾಡಿದ್ದೀವಿ. ನೆಕ್ಸ್ಟ್ ನೋಡಿರಿ, ಸಪೋರ್ಟಿಂಗ್ ಒನ್ ಥರ್ಡ್ ಆಫ್ ಪಾಪ್ಯುಲೇಷನ್. ಸೊ ಏನಿದು ಸಪೋರ್ಟಿಂಗ್ ಒನ್ ಥರ್ಡ್ ಆಫ್ ಪಾಪ್ಯುಲೇಷನ್ ಅಂದರೆ, ನಮ್ಮ ಪಾಪ್ಯುಲೇಷನ್ನ 37% ಜನ ಏನಿದಾರಲ್ಲ ಇವರೆಲ್ಲ ಲೇಬರ್ಸ್ ಇದ್ದಾರೆ. ಸೊ 37% ಜನ ಏನಿದಾರಪ್ಪ ಅಂದರೆ ಲೇಬರ್ಸ್ ಇದ್ದಾರೆ. ಅವ್ರೇನು ಮಾಡ್ತಾರೆ, ಕೆಲಸಕ್ಕೋಸ್ಕರ ಆ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಬರ್ತಾರೆ. ಸೊ ಅಂಥವ್ರಿಗೆ ಏನಾಗುತ್ತೆ ಅಂದರೆ ಬೇರೆ ಪ್ರದೇಶಕ್ಕೆ ಬಂದಾಗ ಅವ್ರಿಗೆ ರೇಷನ್ ಸಿಗೋಲ್ಲ. ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಏನು ಮಾಡಿದ್ದಾರೆ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ನ ತಂದಿದ್ದಾರೆ. ನೆಕ್ಸ್ಟ್ ನೋಡಿರಿ, ರೆಡ್ಯೂಸಿಂಗ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಸೊ ಏನಿದು ರೆಡ್ಯೂಸಿಂಗ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್ ಅಂದರೆ, ಸೊ ನೋಡಿರಿ, ನೀವು ರೇಷನ್ ತೊಗೊಳಕ್ಕೆ ಹೋದಾಗ ಏನಾಗುತ್ತಪ್ಪ ಅಂದರೆ ಪುರುಷರಿಗೆ ಒಂದು, ಮಹಿಳೆಯರಿಗೆ ಒಂದು ಲೈನ್ ಇರುತ್ತೆ. ಬಟ್ ಏನಂದರೆ ಮೋಸ್ಟ್ ಆಫ್ ದಿ ಟೈಮ್ ಪುರುಷರೇ ಜಾಸ್ತಿ ಇರೋದ್ರಿಂದ ಮಹಿಳೆಯರಿಗೆ ಆ್ಯಕ್ಸೆಸ್ ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೂ ಕೆಲವು ಕಡೆ ಏನು ಮಾಡ್ತಿದ್ದಾರಪ್ಪ ಅಂದರೆ ಅನ್ಟಚಬಿಲಿಟಿನ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಅನ್ಟಚಬಿಲಿಟಿ ಅಂದರೆ ಅಸ್ಪೃಶ್ಯತೆ ಅಂತ ಏನು ಕರಿತಿರಲ್ಲ ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಹಾಗಾಗಿ ಕೆಲವೊಂದು ಕಮ್ಯುನಿಟೀಸ್ಗೆ ಕರೆಕ್ಟಾಗಿ ಏನಪ್ಪ ಅಂದರೆ ಫುಡ್ ಸಿಗ್ತಾ ಇಲ್ಲ, ಅಂದರೆ ರೇಷನ್ ಸಿಗ್ತಿಲ್ಲ. ಸೊ ಅದನ್ನು ಕಮ್ಮಿ ಮಾಡೋದಕ್ಕೋಸ್ಕರ ಏನು ಮಾಡಿದಾರಪ್ಪ ಅಂದರೆ ಒನ್ ನೇಷನ್ ಒನ್ ರೇಷನ್ ಕಾರ್ಡ್. ಇದರಲ್ಲಿ ಏನಾಗುತ್ತೆ, ಅವ್ರ ಆಧಾರ್ ಬಯೋಮೆಟ್ರಿಕ್ ಇದ್ದರೆ ಮಾತ್ರ ಅವ್ರಿಗೆ ಏನಪ್ಪ ರೇಷನ್ ಸಿಗೋದ್ರಿಂದ ಅವ್ರಿಗೆ ನೀವು ಒಂದ್ಸರಿ
ಬಯೋಮೆಟ್ರಿಕ್ ವೆರಿಫಿಕೇಶನ್ ಆದಮೇಲೆ ನೀವು ಅವರಿಗೆ ರೇಷನ್ ಕೊಡಲೇಬೇಕು. ಅದಕ್ಕೋಸ್ಕರ ಏನಪ್ಪ ಅಂದರೆ ಇದು ರೆಡ್ಯೂಸಿಂಗ್ ಸೋಷಿಯಲ್ ಡಿಸ್ಕ್ರಿಮಿನೇಷನ್. ಅದೇ ಥರನಾಗಿ ಇದರಲ್ಲಿ ಚಾಲೆಂಜಸ್ ನೋಡ್ರಿ, ಅಸೋಸಿಯೇಟೆಡ್ ಚಾಲೆಂಜಸ್ ಏನಂದರೆ ಎಕ್ಸ್ಕ್ಲೂಷನ್ ಎರರ್ಸ್. ಏನಿದು ಎಕ್ಸ್ಕ್ಲೂಷನ್ ಎರರ್ಸ್ ಅಂದರೆ, ಸೊ ನೋಡ್ರಿ ಈಗ ನಮ್ಮಲ್ಲಿ ಕೆಲವೊಂದಿಷ್ಟು ಕಾಯ್ದೆಗಳು ಬಂದಾಗ ಕೆಲವೊಂದು ಇಂಟೆಲೆಕ್ಚುವಲ್ ಪೀಪಲ್ಸ್ ಇರ್ಬೋದು ಮತ್ತು ಕೆಲವೊಂದಿಷ್ಟು ಜರ್ನಲಿಸ್ಟ್ ವಾದ ಮಾಡ್ತಿದ್ರು ಏನಂದರೆ, ನಮ್ಮಲ್ಲಿ ಇನ್ನೂ ಒಂದಿಷ್ಟು ಜನರಿಗೆ ಏನಪ್ಪ ಅಂದರೆ ಆಧಾರ್ ಕಾರ್ಡೇ ಇಲ್ಲ, ಸೊ ಅಂಥವ್ರು ಏನು ಮಾಡಬೇಕು ಅಂತ. ಸೊ ಫಾರ್ ಎಕ್ಸಾಂಪಲ್ ಏನಂದರೆ, ಹಳ್ಳಿಯಲ್ಲಿ ಒಬ್ರು ಇರ್ತಾರೆ, ಹಳ್ಳಿಯಲ್ಲಿ ಒಂದಿಷ್ಟು ಜನ ಮೋರ್ ದ್ಯಾನ್ 80 ಇಯರ್ಸ್ ಇರ್ಬೋದು, 90 ಇಯರ್ಸ್ ಇರ್ಬೋದು, ಅವ್ರು ಏನಪ್ಪ ಅಂದರೆ ಆಧಾರ್ ಕಾರ್ಡ್ನ ತೊಗೊಂಡಿಲ್ಲ, ಅಂಥವ್ರಿಗೆ ಯಾವ ಥರ ರೇಷನ್ ಸಿಗುತ್ತೆ? ಸೊ ಇದೇನಪ್ಪ ಅಂದರೆ, ಯಾರು ಆಧಾರ್ ಕಾರ್ಡ್ನ ಹೊಂದಿದ್ದಾರೆ ಅವ್ರಿಗೆ ಮಾತ್ರ ಏನಾಗುತ್ತೆ ಅಂದರೆ ಇಲ್ಲಿ ರೇಷನ್ ಸಿಗೋದ್ರಿಂದ, ಯಾರು ಆಧಾರ್ ಕಾರ್ಡ್ ಹೊಂದಿಲ್ಲಲ್ಲ ಅವ್ರಿಗೆ ಏನು ಮಾಡೋದು ಅಂತ ಕೇಳ್ತಿದ್ದಾರೆ. ಹಾಗಾಗಿ ಏನಂದರೆ ಎಕ್ಸ್ಕ್ಲೂಷನ್ಸ್ ಎದುರರ್. ಸೊ ಆಧಾರ್ ಕಾರ್ಡ್ ಇಲ್ಲೇ ಇದ್ದವರು ಏನು ಮಾಡಬೇಕು ಅಂತ. ಸೊ ಅದಕ್ಕೊಂದು ವೇ ಫಾರ್ವರ್ಡ್ ಏನಪ್ಪ ಅಂದರೆ, ಅವ್ರು ಮತ್ತೆ ಆಧಾರ್ ಕಾರ್ಡಿಗೆ ಹೊಸ ಅಪ್ಲಿಕೇಶನ್ ಹಾಕಿ ಅವ್ರ ಬಯೋಮೆಟ್ರಿಕ್ ವೆರಿಫಿಕೇಷನ್ ಮಾಡಿಕೊಂಡು ರೇಷನ್ ಕಾರ್ಡಿಗೆ ಲಿಂಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡಿರಿ, ಡೊಮೈಸೈಲ್ ಬೇಸ್ಡ್ ಸೋಷಿಯಲ್ ಸೆಕ್ಟರ್ ಸ್ಕೀಮ್ಸ್. ಏನಿದು ಡೊಮೈಸೈಲ್ ಬೇಸ್ಡ್ ಅಂದರೆ, ಫಾರ್ ಎಕ್ಸಾಂಪಲ್ ನಾವು ಈಗ ಕರ್ನಾಟಕದಲ್ಲಿದ್ದೀವಿ, ಈಗ ನಮ್ಮ ಮುಖ್ಯಮಂತ್ರಿಗಳು ಏನಾದರೂ ಹೊಸದಾಗಿ ಸ್ಕೀಮ್ಸ್ನ ಅನೌನ್ಸ್ಮೆಂಟ್ ಮಾಡಿದರೆ, ಈಗ ಬಡತನ ನಿರ್ಮೂಲನೆ ಇರ್ಬೋದು, ಆ್ಯಂಟಿ ಪಾವರ್ಟಿ ಸ್ಕೀಮ್ ಇರ್ಬೋದು, ಅಥವಾ ಹೌಸ್ ಬಿಲ್ಡಿಂಗ್ ಅಂದರೆ ಮನೆ ಕಟ್ಟೋ ಸ್ಕೀಮ್ ಇರ್ಬೋದು, ಇವನ್ನೇನು ಮಾಡ್ತಾರೆ ಅಂದರೆ ನಮ್ಮ ರಾಜ್ಯಕ್ಕೆ ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಅಲೋ ಮಾಡ್ತಾರೆ. ಅದೇ ಥರನಾಗಿ ಇದೇನು ರೇಷನ್ ಇರುತ್ತಲ್ಲ, ನಮ್ಮ ರಾಜ್ಯಕ್ಕೆ ಕೊಡೋಂಗೆ ಅವ್ರು ಏನು ಮಾಡ್ತಾರಂದರೆ ಕೊಡ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ, ಇದು ಡೊಮೈಸಲ್ ಅಂದರೆ ನಮ್ಮ ರಾಜ್ಯಕ್ಕೆ ಮಾತ್ರ ಸಂಬಂಧಿಸಿರುತ್ತೆ. ಈಗ ನಾವು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ತಂದ್ರಿಂದ ಬೇರೆಯವರು ಇಲ್ಲಿ ಬರ್ತಾರೆ, ಹಾಗಾಗಿ ಆ ಸ್ಕೀಮ್ಸಲ್ಲಿ ಸ್ವಲ್ಪ ಏನಂದರೆ ತೊಂದರೆಗಳು ಆಗ್ತದೆ. ಯಾಕಂದರೆ ಕೆಲವೊಂದಿಷ್ಟು ಸ್ಕೀಮಿಗೆ ಏನಪ್ಪ ಅಂದರೆ ನಾವು ರೇಷನ್ ಕಾರ್ಡ್ನ ಲಿಂಕ್ ಮಾಡಿರೋದ್ರಿಂದ ಅಲ್ಲಿ ಕೂಡ ನಮಗೆ ಒಂದಿಷ್ಟು ತೊಂದರೆ ಆಗ್ಬೋದು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ನೋಡಿರಿ, ಡಿಸ್ಟ್ರಪ್ಟಿಂಗ್ ಸಪ್ಲೈಯರ್ಸ್ ಫುಡ್ ಫೇರ್ ಶಾಪ್ಸ್. ಏನಿದು ಡಿಸ್ಟ್ರಪ್ಟಿಂಗ್ ಸಪ್ಲೈಸ್ ಅಂದರೆ, ಸೊ ನೋಡಿರಿ ಈಗ ನಮಗೆ ರೇಷನ್ ಹೆಂಗೆ ಕೊಡ್ತಾರೆ ಅಂದರೆ, ಇದು ಒಂದು ಫುಡ್ ಫೇರ್ ಶಾಪ್ ಇದೆ ಅಂತ ತಿಳ್ಕೊರಿ, ಇಲ್ಲಿ ಪರ್ಟಿಕ್ಯುಲರ್ ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಕೌಂಟ್ ಮಾಡಿ, ಅಲ್ಲಿ ಎಷ್ಟು ಪಾಪ್ಯುಲೇಷನ್ ಅಂದರೆ ಎಷ್ಟು ಜನಸಂಖ್ಯೆ ಇದೆ, ಅವ್ರಿಗೆ ಎಷ್ಟು ಫುಡ್ ಬೇಕು ಅಂದರೆ ಎಷ್ಟು ಆಹಾರ ಬೇಕು, ಅಷ್ಟು ಆಹಾರ ಸಾಮಗ್ರಿಗಳನ್ನ ಮಾತ್ರ ಏನು ಮಾಡ್ತಾರಪ್ಪ ಅಂದರೆ ಸಪ್ಲೈ ಮಾಡ್ತಾರೆ. ಇನ್ ಕೇಸ್ ಇಲ್ಲಿ ಏನಾಯ್ತಪ್ಪ, ಒಂದಿಷ್ಟು ಒಂದು 100 ಜನ ಬೇರೆ ಕಡೆಯಿಂದ ಬಂದರು, ಸೊ ಅವ್ರು ಏನು ಮಾಡ್ತಾರೆ, ಸೊ ನೋಡಿರಿ ನಾವೀಗಾಗಲೇ ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮಲ್ಲಿ ಎನ್ರೋಲ್ ಮಾಡಿದ್ವಿ, ನಮಗೂ ಆಹಾರ ಕೊಡ್ರಿ ಅಂತಾರೆ. ಅವಾಗ ಏನಾಗುತ್ತಂದರೆ, ಈ 100 ಜನಕ್ಕೂ ಆಹಾರ ಕೊಟ್ಟರೆ ಇಲ್ಲಿರೋ 100 ಜನಕ್ಕೆ ಏನಾಗುತ್ತಂದರೆ ಆಹಾರ ಸಾಮಗ್ರಿಗಳು ಸಿಗಲ್ಲ. ಯಾಕಂದರೆ ಅವ್ರಿಗೆ ಎಷ್ಟು ಕಳಿಸ್ತಾರೆ ಅಂದರೆ, ಎಷ್ಟು ಜನಸಂಖ್ಯೆ ಇದೆ ಅದ್ರ ಮೇಲೆ ಮಾತ್ರ ಏನಪ್ಪ ಅಂದರೆ ದಾಸ್ತಾನನ್ನು ಕಳಿಸ್ತಾರೆ. ಜಾಸ್ತಿ ಜನ ಬಂದಾಗ ಆ ದಾಸ್ತಾನು ಏನಾಗುತ್ತೆ ಅಂದರೆ ಸಾಕಾಗಲ್ಲ. ಸೊ ಈ ಪ್ರಾಬ್ಲಮ್ನ ಕೂಡ ನಾವೇನು ಮಾಡಬೇಕಂದ್ರೆ ಸಾಲ್ವ್ ಮಾಡಬೇಕಾಗಿದೆ. ಸೊ ಇವು ನೋಡಿರಿ ಇವೇನಂದರೆ ಅಸೋಸಿಯೇಟೆಡ್ ಚಾಲೆಂಜಸ್, ಏನೇನು ಚಾಲೆಂಜಸ್ ಇದೆ ಅಂತ. ನೆಕ್ಸ್ಟ್ ಇದ್ರ ಜೊತೆಗೆ ವೇ ಫಾರ್ವರ್ಡ್ ಕೂಡ ಹೇಳಿದ್ದಾರೆ. ವೇ ಫಾರ್ವರ್ಡ್ ಅಂದರೆ ಏನಂದರೆ, ಈಗ ನಾವು ಅಡ್ವಾಂಟೇಜಸ್ ನೋಡಿದ್ವಿ, ಡಿಸ್ಅಡ್ವಾಂಟೇಜಸ್ ನೋಡಿದ್ವಿ, ಇವನ್ನೆಲ್ಲ ಬಿಟ್ಟು ನೆಕ್ಸ್ಟ್ ನಾವೇನು ಮಾಡ್ಬೋದು, ಇದನ್ನು ಇನ್ನೂ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟೇಷನ್ ಮಾಡೋದಕ್ಕೆ ಏನು ಮಾಡ್ಬೋದು ಅನ್ನೋದಕ್ಕೆ ವೇ ಫಾರ್ವರ್ಡ್ ಅಂತ ಕರೀತಿದ್ದಾರೆ. ಓಪನಿಂಗ್ ಅಪ್ ಆಫ್ ಅಲ್ಟರ್ನೇಟ್ ಡೆಲಿವರಿ ಸೆಂಟರ್ಸ್. ಏನಿದು ಓಪನಿಂಗ್ ಅಪ್ ಆಫ್ ಅಲ್ಟರ್ನೇಟಿವ್ ಡೆಲಿವರಿ ಸಿಸ್ಟಮ್ ಅಂದರೆ, ಸೊ ನಾನು ಆಗಲೇ ಹೇಳ್ದಂಗೆ ಬೇರೆ ಪ್ರದೇಶದಿಂದ ನಮ್ಮ ಪ್ರದೇಶಕ್ಕೆ ಬಂದಾಗ 100 ಜನರಿಗೆ ಹೆಂಗೆ ಹೆಚ್ಚಿಗೆ ಆದ್ರಲ್ಲ, ಈಗ ಆ 100 ಜನರನ್ನ ಅಡ್ರೆಸ್ ಮಾಡೋದಕ್ಕೆ ನಾವೇನು ಮಾಡೋದಂದರೆ ಆ ಊರಲ್ಲಿ ಎಕ್ಸ್ಟ್ರಾ ಅಡಿಷ್ನಲ್ ಡೆಲಿವರಿ ಸಿಸ್ಟಮ್ ತೆಗೆಯೋದು. ಅಲ್ಲೇನು ಮಾಡೋದಪ್ಪ ಅಂದರೆ ರ್ಯಾಂಡಮ್ ಆಗಿ 10,000 ಅಥವಾ 20,000 ಪೀಪಲ್ಗೆ ಏನಂದರೆ ರೇಷನ್ ಎಕ್ಸ್ಟ್ರಾ ದಾಸ್ತಾನು ಕಳಿಸೋದು. ಆವಾಗ ಬೇರೆ ಕಡೆಯಿಂದ ಬಂದಂಥ ಜನ ಏನು ಮಾಡ್ತಾರಂದರೆ ಅಲ್ಲಿ ಹೋಗಿ ರೇಷನ್ ತೊಗೊಳೋದ್ರಿಂದ ಇಲ್ಲಿ ಇದ್ದಂಥ ಪ್ರದೇಶದ ಇಲ್ಲಿದ್ದಂಥ ಜನರಿಗೆ ಏನಾಗುತ್ತೆ ಅಂದರೆ ಯಾವುದೇ ಥರನಾದಂಥ ತೊಂದರೆ ಆಗಲ್ಲ. ಯಾಕಂದರೆ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಯಾರು ಏನು ಜೆನ್ಯೂನ್ ಇರುತ್ತಲ್ಲ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಯಾಕಂದರೆ ಅವರಿಗೆ ಅಡಿಕ್ಯುಟ್ ಸ್ಟಾಕ್ ಇರುತ್ತೆ, ಎಷ್ಟು ದಾಸ್ತಾನು ಬೇಕಲ್ಲ ಅಷ್ಟಿದ್ದೇ ಇರುತ್ತೆ. ಹಾಗಾಗಿ ನಾವೇನು ಮಾಡಬೇಕಂದ್ರೆ ಅಲ್ಟರ್ನೇಟಿವ್ ಡೆಲಿವರಿ ಸಿಸ್ಟಮ್ ತೆಗಿಬೇಕು. ಯಾಕೆ ತೆಗಿಬೇಕಂದ್ರೆ ಬೇರೆ ಕಡೆಯವ್ರಿಗೆ ಬಂದವ್ರಿಗೆ ಅದು ಅನುಕೂಲ ಆಗ್ತದೆ. ನೆಕ್ಸ್ಟ್ ನೋಡಿರಿ, ಫೋಕಸಿಂಗ್ ಆನ್ ನ್ಯಾಷನಲ್ ನ್ಯೂಟ್ರಿಷನಲ್ ಸೆಕ್ಯುರಿಟಿ. ಇದು ಭಾರಿ ಇಂಪಾರ್ಟೆಂಟ್. ಏನು ಫೋಕಸಿಂಗ್ ಆಫ್ ನ್ಯಾಷನಲ್ ನ್ಯೂಟ್ರಿಷನಲ್ ಸೆಕ್ಯುರಿಟಿ ಅಂದರೆ, ನಮ್ಮ ದೇಶದಲ್ಲಿ ಏನಂದರೆ ಈಗ ಆಹಾರದಿಂದ ಸಾಯೋರ ಸಂಖ್ಯೆ ಕಮ್ಮಿಯಾಗಿದೆ. ಅಂದರೆ ಯಾರು ಆಹಾರದಿಂದ ಸಾಯ್ತಿಲ್ಲ, ಏನಾಗ್ತಿದೆಯಪ್ಪ ಅಂದರೆ ಅಪೌಷ್ಟಿಕತೆಯಿಂದ ಸಾಯ್ತಾ ಇದ್ದಾರೆ. ಸೊ ನೋಡಿರಿ ನಾವು ಇಂಗ್ಲೀಷಲ್ಲಿ ಹೇಳೋದಾದರೆ ಮಾಲ್ ನರಿಶ್ಡ್ ಪೀಪಲ್ ಅಂತ ಹೇಳ್ತೀವಿ, ಅಪೌಷ್ಟಿಕತೆ ಅಥವಾ ಮಾಲ್ ನರಿಶ್ಮೆಂಟ್. ಒಂದು ಸರ್ವೆ ಪ್ರಕಾರ ನಮ್ಮ ದೇಶದಲ್ಲಿ 14% ಪಾಪ್ಯುಲೇಷನ್ ಏನಿದೆಯಲ್ಲ, ಇವರೇನಾಗಿದ್ದಾರಪ್ಪ ಅಂದರೆ ಅಪೌಷ್ಟಿಕತೆಯಿಂದ ಕೂಡಿದ್ದಾರೆ, ಅಂದರೆ ಮಾಲ್ ನರಿಶ್ಡ್ ಇದ್ದಾರೆ. ನೋಡೋಕ್ಕೆ ದಷ್ಟಪುಷ್ಟವಾಗಿದ್ದರೂ ಕೂಡ ಅವ್ರಿಗೇನಂದರೆ ವೀಕ್ನೆಸ್ ಇರುತ್ತೆ. ಸೊ ನಾವು ಜನರಲ್ ಟರ್ಮಲ್ಲಿ ಹೇಳ್ಬೇಕಾದ್ರೆ ವೀಕ್ನೆಸ್ ಇದೆ ನನಗೆ ಅಂತ ಹೇಳ್ತಾರಲ್ಲ, ಆ ಥರ ಅವ್ರಿಗೇನಿರುತ್ತಪ್ಪ ಅಂದರೆ ವೀಕ್ನೆಸ್ ಇರುತ್ತೆ. ಸೊ ಇದನ್ನು ನಾವು ಏನು ಮಾಡಬೇಕಂದ್ರೆ ಅಡ್ರೆಸ್ ಮಾಡಬೇಕು. ಸೊ ಈ ಪ್ರಾಬ್ಲಮ್ನ ನಾವು ಏನು ಮಾಡಬೇಕಪ್ಪ ಅಂದರೆ ಕಡಿಮೆ ಮಾಡಬೇಕು. ಸೊ ನೋಡಿರಿ
ಇದಕ್ಕೋಸ್ಕರ ಕೆಲವೊಂದಿಷ್ಟು ಸ್ಕೀಮ್ಸ್ ಬಂದಿದೆ. ಮಿಡ್ ಡೇ ಮೀಲ್ ಸ್ಕೀಮ್ ಇರ್ಬೋದು, ಅಂಗನವಾಡೀಸ್ ಇರ್ಬೋದು, ಅಥವಾ ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸ್ ಇರ್ಬೋದು, ಆಮೇಲೆ ಮಾತೃವಂದಾ ಯೋಜನೆ, ಈ ಥರದ ಕೆಲವೊಂದಿಷ್ಟು ಯೋಜನೆಗಳು ಬಂದಿದೆ. ಈ ಯೋಜನೆಗಳು ಬಂದಿರೋ ಉದ್ದೇಶ ಏನಂದರೆ, ಏನು ಇಲ್ಲಿ ನಮ್ಮ ದೇಶದಲ್ಲಿ ಮಾಲ್ ನರಿಶ್ಮೆಂಟ್ ಇದೆ ಅಥವಾ ಅಪೌಷ್ಟಿಕತೆ ಇದೆ, ಅದನ್ನು ಕಮ್ಮಿ ಮಾಡೋದಕ್ಕೆ. ಸೊ ನೋಡಿರಿ, ಸರ್ವೆ ಪ್ರಕಾರ ಎಷ್ಟು ಜನ ಅಪೌಷ್ಟಿಕತೆಯಿಂದ ಕೂಡಿದ್ದಾರೆ ಅಂದರೆ 14% ಕೂಡಿದ್ದಾರೆ. ಅದೇ ನೀವು ಏನಾದರೂ 5 ವರ್ಷದಕ್ಕಿಂತ ಕೆಳಗಿನ ಮಕ್ಕಳನ್ನು ತೊಗೊಂಡ್ರೆ 72% ಮಕ್ಕಳಿಗೂ ಏನಪ್ಪ ಅಂದರೆ ಅಪೌಷ್ಟಿಕತೆಯಿಂದ ಕೂಡಿದ್ದಾರೆ. ಹಾಗಾದರೆ ನೋಡಿರಿ, ಪ್ರಾಬ್ಲಮ್ ಏನಂದರೆ, ನಮಗೆ ಆಹಾರ ಸಿಗ್ತಿದೆ, ಆಹಾರ ಸಿಗ್ತಿಲ್ಲ ಅಂತಲ್ಲ, ಬಟ್ ಏನಂದರೆ ಪೌಷ್ಟಿಕ ಆಹಾರ ಸಿಗ್ತಿಲ್ಲ. ಸೊ ನಾವೇನು ಮಾಡಬೇಕೀಗ, ಪೌಷ್ಟಿಕ ಆಹಾರದ ಕಡೆ ಹೆಚ್ಚಿಗೆ ಗಮನ ಕೊಡಬೇಕಾಗಿದೆ. ನೆಕ್ಸ್ಟ್ ನೋಡಿರಿ, ರೀಪ್ಲೇಸಿಂಗ್ PDS ವಿತ್ ಫುಡ್ ಕೂಪನ್ಸ್. ಏನಪ್ಪ PDS ವಿತ್ ಫುಡ್ ಕೂಪನ್ಸ್ ಅಂದರೆ, ಈಗ ನಾವೇನು ಮಾಡ್ತೀವಿ ಅಂದರೆ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ನ ಫುಡ್ ಕೂಪನ್ಸಿಂದ ಮಾಡೋದ್ರಿಂದ, ಅವರು ಆ ಪ್ರದೇಶ ಬಿಟ್ಟು ಬೇರೆ ಪ್ರದೇಶಕ್ಕೆ ಹೋದಾಗ ಫುಡ್ ಕೂಪನ್ಸ್ ಕೊಟ್ಟು ಏನು ಮಾಡ್ಬೋದಪ್ಪ ಅಂದರೆ ಆಹಾರ ಸಾಮಗ್ರಿಗಳನ್ನ ಪಡಿಬೋದು. ಈಗ ಏನಾಗುತ್ತಂದರೆ PDSಲ್ಲಿ ನೀವು ಬಯೋ ಅಥೆಂಟಿಕೇಷನ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆದರೆ ಅವ್ರಿಗೆ ಏನಾಗುತ್ತಪ್ಪ ಅಂದರೆ ಬೆನಿಫಿಷರ್ಸ್ಗೆ ಬೆನಿಫಿಟೇ ಸಿಗಲ್ಲ, ಯಾಕಂದರೆ ಅವ್ರದ್ದು ವೆರಿಫಿಕೇಷನ್ ಆಗಿಲ್ಲ, ಹಾಗಾಗಿ ರೆಕಾರ್ಡ್ ಆಗಿಲ್ಲ ಅಂತ ಹೇಳ್ಬೋದು. ಅದ್ರ ಬದಲು ನಾವೇನು ಮಾಡ್ಬೋದು ಅಂದರೆ ಫುಡ್ ಕೂಪನ್ಸ್ ಕೊಡೋದ್ರಿಂದ ಬೇರೆ ಬೇರೆ ಫುಡ್ ಸ್ಟಾಲಲ್ಲಿ ಹೋಗಿ ಅವ್ರು ಏನಂದರೆ ಫುಡ್ ಕೂಪನ್ಸ್ ಕೊಡೋದ್ರಿಂದ ರಶ್ ಕಮ್ಮಿ ಮಾಡ್ಬೋದು, ಜೊತೆಗೆ ಯಾರ್ದು ರೆಕಾರ್ಡ್ ಆಗಿರಲ್ಲ ಅವ್ರಿಗೂ ಕೂಡ ಏನಂದರೆ ಬೆನಿಫಿಟ್ ಸಿಗುತ್ತೆ. ಸೊ ನೋಡಿರಿ, ನಾವು ಈ ವಿಡಿಯೋದಲ್ಲಿ ಏನು ಮಾಡಿದ್ವಿ ಅಂದರೆ, ಏನು ಒನ್ ನೇಷನ್ ಒನ್ ರೇಷನ್ ಕಾರ್ಡ್ ಸ್ಕೀಮ್ ಅಂತ ನೋಡಿದ್ವಿ, ಜೊತೆಗೆ ಏನು ಅಡ್ವಾಂಟೇಜಸ್ ಇದೆ, ಏನು ಚಾಲೆಂಜಸ್ ಇದೆ, ಏನು ವೇ ಫಾರ್ವರ್ಡ್ ಇದೆ ಅಂತ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಮಾಡೋಣ ಅಂದರೆ ಮತ್ತೊಂದು ಟಾಪಿಕ್ನ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.